ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಈಗ ವೈಎಸ್ವಿ ದತ್ತ ಅವರು, ಮಾಜಿ ಶಾಸಕರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೈಎಸ್ವಿ ದತ್ತ ಅವರೇ, ಇವತ್ತಿನ ರಾಜ್ಯದ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ನಾವೇನಾದ್ರು ಈಗ ಹೇಳಿದ್ರೆ ಮತ್ತದಕ್ಕೆ ರಾಜಕೀಯ ತೇಪೆ ಹಾಕಲಾಗುತ್ತೆ, ಇಲ್ಲ ರಾಜಕೀಯದ ಬಣ್ಣ ಬರುತ್ತೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಇರಬೇಕಾಗಿತ್ತು ಇಲ್ಲಿ, ಮಂತ್ರಿಮಂಡಲ ಮಾಡಿ ಕಲ್ಲು ಹೋಗಿದ್ದಾರೆ. ಇಲ್ಲಿ ಬಂದು ಅವರು ಈ ಅತಿವೃಷ್ಟಿ ಆಗಿರುವಂತಹ ಪ್ರದೇಶಗಳಿಗೆ ಭೇಟಿ ಕೊಡಬೇಕಾಗಿತ್ತು, ಅಧಿಕಾರಿಗಳ ಸಭೆ ಮಾಡಬೇಕಾಗಿತ್ತು, ಒಂದೊಂದು ಜಿಲ್ಲೆಗೆ ಒಬ್ಬ ಉಸ್ತುವಾರಿ ಐಎಎಸ್ ಅಧಿಕಾರಿನೋ ಐಪಿಎಸ್ ಅಧಿಕಾರಿನೋ ಹಾಕಿ ಅದರ ವಿಚಾರಣೆ ಮಾಡಬೇಕಾಗಿತ್ತು, ಮೇಲ್ವಿಚಾರಣೆ ನಿಗಾ ಮಾಡಬೇಕಾಗಿತ್ತು. ಎಲ್ಲಿ ಹೋದ್ರು ಯಡಿಯೂರಪ್ಪನವರು? ಯಡಿಯೂರಪ್ಪನವರೇ ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಓ ಅಂತ ಬಣ್ಣ ಬರುತ್ತೆ. ಇಂದು ಕುಮಾರಸ್ವಾಮಿಗೂ ಕೂಡ ಯಡಿಯೂರಪ್ಪನವರು ಬಿಜೆಪಿಯವರು ಇದೇ ತರ ಹೇಳ್ತಾ ಇದ್ರು. ನಾನು ಅದು ಆ ಭಾಷೆಯಲ್ಲಿ ಹೇಳಕ್ ಹೋಗೋದಿಲ್ಲ, ಯಾಕೆಂದ್ರೆ ಇದು ಯಾವಾಗ್ಲೂ ಕೂಡ ರಾಜಕೀಯದ ಒಳಗಡೆ ಅಂದ್ರೆ ಪರಿಸ್ಥಿತಿಗಳು ತಿರುಗಾ ಮುರುಗ ಆಗ್ತವೆ. ಒಂದೇ ಒಂದು ಯಡಿಯೂರಪ್ಪನವ್ರ ಭಾಷೆ ನೋಡಿದಾಗ ಜನ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಹೌದು, ಕುಮಾರಸ್ವಾಮಿಗಿಂತ ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ್ರು ಸಿಟಿ ರವಿ ಅವರು ಹೇಳುವ, ಯಾಕೆಂದ್ರೆ ಯಡಿಯೂರಪ್ಪನವರ ರಾಜಕೀಯ ಜೀವನ ನೋಡಿದ್ರೆ ಅಂತ. ಆದ್ರಿಂದ ಯಡಿಯೂರಪ್ಪನವರು ಏನಪ್ಪ ಅವರು ಯಾವಾಗ ಕೂಡ ಜೋರು ಅವರು ಕುಮಾರಸ್ವಾಮಿಗೆ ಅಷ್ಟೊಂದು ಚಾಟಿ ಬೀಸ್ತಿದ್ದವರು, ಈಗ ಅವರೇ ಅಧಿಕಾರ ಹಿಡಿದಾಗ ಜಬರ್ದಸ್ತ ಕೆಲಸ ಮಾಡ್ತಾರೆ ಕಣೆ ಯಡಿಯೂರಪ್ಪ ಅಂತೇಳಿ ಜನ ಬಹಳ ಆಸೆ ಇಟ್ಕೊಂಡಿದ್ರು. ಆದ್ರೆ ಯಾಕೋ ಇದು ಟುಸ್ ಅನ್ಬಿಟ್ಟು ಸಪ್ತಿ ಆಗ್ಬಿಟ್ಟಿದೆ. ಅಲ್ಲ, 13 ದಿನಕ್ಕೆ ನಿರಾಸರಾಗ್ಬಿಟ್ರ ಅಂತ ರಾಜ್ಯ ಜನ. ಯಾಕೆ 13 ದಿನಕ್ಕೆ ನಿರಾಸರಾಗ್ತಾರೆ ಅಂದ್ರೆ, ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳಕ್ಕೆ ಎಷ್ಟು ಆಸಕ್ತಿ ಆತರ ತೋರಿದ್ರು. ಮಂತ್ರಿಮಂಡಲ ಹೈಕಮಾಂಡ್ ಅವ್ರದ್ದು ಇದೆ, ನಿಜ ರಾಷ್ಟ್ರೀಯ ಹೈಕಮಾಂಡ್ ಇದೆ, ಗರಿಷ್ಠ 5 ಜನ 10 ಜನ ಒಂದು ವರ್ಕಿಂಗ್ ಕ್ಯಾಬಿನೆಟ್ ಮಾಡಿಕೊಂಡು ಹೀಗಿದೆ ಸ್ವಾಮಿ. ನಮ್ಮ ರಾಜ್ಯದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡು ಏಕಕಾಲದಲ್ಲಿ ತಾಂಡು ಮಾಡ್ತಾ ಇದೆ, ಅಟ್ಲೀಸ್ಟ್ ಒಂದು 10 ಜನ ನಾವು ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತೀನಿ, ಆಮೇಲೆ ನೀವು ಆರ್ ಎಸ್ ಎಸ್ ಮಾಡ್ಬೇಕಾ, ನಾನ್ ಆರ್ ಎಸ್ ಎಸ್ ಮಾಡ್ಬೇಕಾ, ವಲಸಿಗರು ಮಾಡ್ಬೇಕಾ, ಅತೃಪ್ತರು ಮಾಡ್ಬೇಕಾ, ಯಾರಿಗೆ ರಿಸರ್ವ್ ಬಿಡ್ಬೇಕು ಅದೆಲ್ಲ ಆಮೇಲೆ ಮಾಡ್ಕೊಳ್ಳಿ. ಅರ್ಜೆಂಟ್ ನಾವು 10 ಜನ ಕಟ್ಕೊಂಡು ಒಂದು ಟೀಮ್ ಮಾಡ್ಕೊಂಡು ತಿರುಗ್ಬೇಕು ನಾವು ರಾಜ್ಯನ. ನಮ್ ಜನ ಈಗ ನಮಗೆ ಬಹಳ ಸೂಚಿ ಅಂತಾರೆ. ನಾನು ಅವತ್ತು 1 ಗಂಟೆ ಲೇಟ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು 50 ಸಲ ರಾಜ್ಯಪಾಲರ ಕೈದಲ್ಲಿ ಬೇಗ 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 ಅಂತಂದ್ವಿ. ಈಗ ಜನ ಬೇಗ ಬೇಗ ಅಂತಾರೆ, ನಾನು ಎಲ್ಲಿ ಹೋಗೋಣ ಅಂತ ಯಡಿಯೂರಪ್ಪ ಹೇಳ್ಬೇಕು. ಹೌದು, ಅಲ್ಲ ಈ ಟೈಮಲ್ಲಿ ಯಾರು ಇಂಟರ್ವ್ಯೂ ಆಗ್ತಾ ಇಲ್ಲ ಬಿಡಿ, ಯಾಕೆಂದ್ರೆ ಅಧಿಕಾರ ಸಿಕ್ಕಾಯ್ತು, ಎಲ್ರಿಗೂ ಅವರವ್ರದೇ ಚಿಂತೆ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ದೀರಾ ಎಂತಹ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ, ಇಂತಹ ಪರಿಸ್ಥಿತಿಯನ್ನು ಕೂಡ ಬಿಜೆಪಿ ನಾಯಕರು ಸಮರ್ಥನೆಯನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರು ಹೇಳಿದ್ರು, 2 ದಿನ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರಲ್ವಾ, ಅಲ್ಲಿ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರಿಗೆ ರಾಜ್ಯದ ಮೇಲೆ ಇರುವಂತ ಹಿತಾಸಕ್ತಿಯನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತದ್ದಲ್ಲ, ಆ ರೀತಿಯಾದಂತಹ ಹಿತಾಸಕ್ತಿ ಇದೆ ಯಡಿಯೂರಪ್ಪನವರಿಗೆ ಅಂತ ಹೇಳ್ತಾ ಇದ್ರು. ಎಲ್ಲಿದೆ ಸ್ವಾಮಿ, ಎಲ್ಲಿ ಕಾಣಿಸ್ತಾ ಇದೆ ಹೇಳ್ಬಿಡಿ. ಹೋಗ್ಲಿ, 13 ದಿನ ಆಯ್ತು ನಿಮ್ ಸರ್ಕಾರ ಬಂದು, ಎಲ್ಲೋದ್ರು ಒಬ್ರು ಮಂತ್ರಿಯನ್ನಾದ್ರೂ ಮಾಡಿದಿರಾ? ಹೋಗ್ಲಿ, ಜನರ ಸಮಸ್ಯೆಗೆ ಸ್ಪಂದಿಸುವಂತ ಮಂತ್ರಿಗಳಿರ್ಬೇಕಾಗಿತ್ತು. ಕಂದಾಯ ಇಲಾಖೆಯ ಮಂತ್ರಿ ಇರ್ಬೇಕಾಗಿತ್ತು, ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಂತ್ರಿ ಇರ್ಬೇಕಾಗಿತ್ತು,